ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಜಾತ್ರೆಯಲ್ಲಿ ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ಮನವಿ. ಶೃಂಗೇರಿಯ ಕಿಗ್ಗಾ ಋಷಿ ಶೃಂಗೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಧರ್ಮ ದಂಗಲ್. ಮಳೆ ದೇವರಂತಲೇ ಪ್ರಸಿದ್ಧಿ ಪಡೆದಿರುವ ಕಿಗ್ಗಾದ ಋಷಿ ಶೃಂಗೇಶ್ವರ ಸ್ವಾಮಿ ಕಿಗ್ಗಾದಲ್ಲಿ ಇದೇ ತಿಂಗಳ 19ರಂದು ಜಾತ್ರಾ ಮಹೋತ್ಸವ ನಡೆಯುತ್ತದೆ. ವ್ಯಾಪಾರದ ಲಾಭವನ್ನ ದೇಶ ವಿರೋಧಿ ಚಟುವಟಿಕೆಗೆ ಬಳಸುತ್ತಾರೆ. ದೇವಸ್ಥಾನ ಮತ್ತು ಗ್ರಾಮದ ಸೂಕ್ಷ್ಮ ವಿಚಾರಗಳನ್ನು ಸಂಗ್ರಹಿಸುತ್ತಾರೆ. ಹೀಗಾಗಿ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ನೀಡಬೇಡಿ ಎನ್ನುವಂತಹ ಮನವಿ ಶೃಂಗೇರಿ ತಹಶೀಲ್ದಾರ್ಗೆ ಹಿಂದೂ ಸಂಘಟನೆಯ ಮುಖಂಡರಿಂದ ಬಂದಿದೆ. ಈ ಮೂಲಕ ಮತ್ತೆ ಧರ್ಮ ದಂಗಲ್ ಕಂಡು ಬರ್ತಾ ಇದೆ. ಕಾಫಿನಾಡಿನಲ್ಲಿ ಇದೇ ತಿಂಗಳ 19ರಂದು ಕಿಗ್ಗಾದಲ್ಲಿ ನಡೆಯಲಿರುವಂತಹ ಜಾತ್ರಾ ಮಹೋತ್ಸವದಲ್ಲೂ ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ಅವಕಾಶ ಕೊಡಬೇಡಿ ಅನ್ನೋದು ಹಿಂದೂ ಸಂಘಟನೆ ಮುಖಂಡರ ಮನವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಚಿಕ್ಕಮಗಳೂರಿನಲ್ಲಿ ಮತ್ತೆ ಧರ್ಮ ದಂಗಲ್ ಶುರುನ? ಹಿಂದೂ ಸಂಘಟನೆಯ ಮುಖಂಡರೇನು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಇದು ಕೇವಲ ಸಂಘಟನೆಯ ಮುಖಂಡರ ಮನವಿ ಅಷ್ಟೇನಾ ಅಥವಾ ಆ ಭಾಗದಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಲ್ಲೂ ಕೂಡ ಇಂತಹದೇ ಅಭಿಪ್ರಾಯಗಳು ಕಂಡು ಬರ್ತಾ ಇದೆಯಾ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಹಿಂದೂ ಪರ ಸಂಘಟನೆ ಮುಖಂಡರು ಈಗ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಚುನಾವಣಾ ಹೊತ್ತಿನಲ್ಲಿ ಈಗ ಮತ್ತೊಮ್ಮೆ ಈಗ ಧರ್ಮ ದಂಗಲ್ ಮುನ್ನೆಲೆಗೆ ಬಂದಿರುವಂತದ್ದು. ಇದೇ ಮಾರ್ಚ್ 19ರಿಂದ ಋಷಿಶೃಂಗೇಶ್ವರನ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವ್ಯಾಪಾರ ಚಟುವಟಿಕೆ ನಡೆಯುವಂತ ಸ್ಥಳ ಇದಾಗಿರುವಂತದ್ದು. ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಅಲ್ಲದೆ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರುವ ನಿರೀಕ್ಷೆಯೂ ಕೂಡ ಇರುವಂತದ್ದು. ಹಾಗಾಗಿ ಇಲ್ಲಿ ವ್ಯಾಪಾರದ ಚಟುವಟಿಕೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಹಾಗಾಗಿ ಇಲ್ಲಿ ವ್ಯಾಪಾರಸ್ಥರಿಗೆ ಅಂದ್ರೆ ಹಿಂದೂಯೇತರ ಮುಸ್ಲಿಂ ವ್ಯಾಪಾರಸ್ಥರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರದು ಅನ್ನೋದು ಸ್ಥಳೀಯರು ಹಾಗೇನೆ ಹಿಂದೂ ಪರ ಸಂಘಟನೆ ಮುಖಂಡರು ಈಗ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಮುಸ್ಲಿಂ ವ್ಯಾಪಾರಸ್ಥರು ಇಲ್ಲಿಯ ಒಂದು ವ್ಯಾಪಾರದ ಚಟುವಟಿಕೆಯಲ್ಲಿ ಬಂದಂತ ಲಾಭದ ಅಂಶವನ್ನು ಏನ್ ಮಾಡ್ತಾರೆ, ಇನ್ನೊಂದು ಅನ್ಯ ಅಂದ್ರೆ ಯಾವ್ದೋ ಒಂದು ಸಂಘಟನೆಗಳಿಗೆ ಹಣವನ್ನು ಕೊಡ್ತಾರೆ. ಹಾಗಾಗಿ ಅವರಿಗೆ ವ್ಯಾಪಾರಸ್ಥರಿಗೆ ಇಲ್ಲಿ ಅವಕಾಶ ನೀಡಬಾರದು ಅನ್ನೋದು ಹಿಂದೂ ಪರ ಸಂಘಟನೆ ಒಂದು ಮುಖಂಡರ ಒಂದು ಒತ್ತಾಯವಾಗಿರುವಂತದ್ದು. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು ಹಿಂದೂ ಪರ ಸಂಘಟನೆ ಮುಖಂಡರು. ಈ ಬಗ್ಗೆ ಜಿಲ್ಲಾಡಳಿತ ಹಾಗೇನೆ ತಾಲೂಕಾಡಳಿತ ಒಂದು ಸೂಕ್ತ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಳ್ಬೇಕು, ವ್ಯಾಪಾರಸ್ಥರಿಗೆ ಅವಕಾಶ ನೀಡಬಾರದು ಅನ್ನೋ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಇದೇ ತಿಂಗಳು 19ರಂದು ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಹಾಗಾಗಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ನೀಡಬಾರದು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಎಸ್, ಈ ಈ ಮನವಿಗೆ ಯಾವ ರೀತಿಯಾದಂತಹ ಸ್ಪಂದನೆಗಳು ಸಿಗ್ತಾ ಇದೆ ಅಲ್ಲಿ ಆ ಭಾಗದಲ್ಲಿ? ಸಹಜವಾಗಿ ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಸ್ಥಳೀಯರಲ್ಲೂ ಕೂಡ ಒಂದು ಮಿಶ್ರವಾದಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿರುವಂತದ್ದು. ಕೆಲ ಸ್ಥಳೀಯರು ಈಗಾಗಲೇ ಹಿಂದೂ ಪರ ಸಂಘಟನೆಗಳ ಮುಖಂಡರು ಏನು ಒತ್ತಾಯ ಮಾಡಿದ್ದಾರೆ ಅದಕ್ಕೆ ಒಂದು ಪೂರಕವಾದಂತ ಒಂದು ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ವ್ಯಾಪಾರಸ್ಥರಿಗೆ, ಮುಸ್ಲಿಂ ವ್ಯಾಪಾರಸ್ಥರಿಗೆ ಒಂದು ಅವಕಾಶ ಕೊಟ್ಟಿದ್ದೆ ಆದಲ್ಲಿ ಹಿಂದೂಗಳಿಗೆ ಒಂದು ವ್ಯಾಪಾರದ ಚಟುವಟಿಕೆ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಹಿಂದೂ ವ್ಯಾಪಾರಸ್ಥರಿಗೆ ಮಾತ್ರ ಅವಕಾಶ ಕೊಡಬೇಕು ಅನ್ನೋದು ಸ್ಥಳೀಯರ ಒಂದು ಒತ್ತಾಯ ಕೂಡ ಆಗಿರುವಂತದ್ದು. ಈ ಬಗ್ಗೆ ತಹಸೀಲ್ದಾರ್ ಮನವಿ ಸಲ್ಲಿಸಿದಂತ ವೇಳೆಯಲ್ಲಿ ತಹಸೀಲ್ದಾರ್ ಅವರು ಕೂಡ ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಅದು ಮುಜರಾಯಿ ಇಲಾಖೆ ಅಧೀನದಲ್ಲಿ ಬರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ರವಾನೆ ಮಾಡುವುದಾಗಿ ತಹಸೀಲ್ದಾರ್ ಅವರು ಹಿಂದೂ ಪರ ಸಂಘಟನೆಗಳಿಗೆ ಒಂದು ಮುಖಂಡರಿಗೆ ತಿಳಿ ಹೇಳಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.